नमस्ते एजी न्यूज के स्वागत। ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಶ್ರೀ ಪತ್ರೇಶ್ವರ ಕಾಯೆರೆಹಂಚಿನಾಳದಲ್ಲಿ ಶ್ರೀ ಪತ್ರೇಶ್ವರ ಕಾರ್ತಿಕೋತ್ಸವ ಜರುಗಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಶ್ರೀ ಪತ್ರೇಶ್ವರ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ಜರುಗಿದೆ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂತಪ್ಪ ರುದ್ರಪ್ಪ ಕೋಳೂರ ಇವರು ಹೇಳಿದ್ದಾರೆ. ಈ ವೇಳೆಯಲ್ಲಿ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಶ್ರೀ ಪತ್ರೇಶ್ವರ ದೇವಸ್ಥಾನಕ್ಕೆ ತೆರಳಿ ಎಲ್ಲ ಭಕ್ತರು ಭಕ್ತಿಯಿಂದ ಭಜನೆ ಕಾರ್ಯಕ್ರಮ ಹಾಗೂ ಮಹಿಳೆಯರು ಜನಪದ ಹಾಡುವುದು ಯುವಕರು ಕೋಲಾಟ ವಿವಿಧ ಕಾರ್ಯಕ್ರಮಗಳೊಂದಿಗೆ ಶ್ರೀ ಪತ್ರೇಶ್ವರನ ಕಾರ್ತಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ. ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಗುರು ಹಿರಿಯರು ಯುವಕರು ಮಕ್ಕಳು ಮಹಿಳೆಯರು ಪಾಲ್ಗೊಂಡಿದ್ದರು. ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆದಿದೆ ಅಂತ ಮೋದಿಯಪ್ಪ ನಾಗರೆಡ್ಡಿ ಹೇಳಿದ್ದಾರೆ. ಈ ವೇಳೆಯಲ್ಲಿ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಶ್ರೀ ಪತ್ರೇಶ್ವರ ದೇವಸ್ಥಾನಕ್ಕೆ ತೆರಳಿ ಎಲ್ಲ ಭಕ್ತರು ಭಕ್ತಿಯಿಂದ ಭಜನಾ ಕಾರ್ಯಕ್ರಮ ಹಾಗೂ ಮಹಿಳೆಯರು ಜನಪದ ಹಾಡುವುದು ಯುವಕರು ಕೋಲಾಟ ವಿವಿಧ ಕಾರ್ಯಕ್ರಮಗಳೊಂದಿಗೆ ಶ್ರೀ ಪತ್ರೇಶ್ವರನ ಕಾರ್ತಿಕೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂತಪ್ಪ ರುದ್ರಪ್ಪ ಕೋಳೂರ ಹೇಳಿದರು. ಕುಕನೂರು ತಾಲೂಕಿನ ಎರೆಂಚ ಗ್ರಾಮದ ಹೊರವಲಯದಲ್ಲಿರುವ ಪತ್ರೇಶ್ವರ ದೇವಸ್ಥಾನದ ಕಾರ್ತಿಕ ಉತ್ಸವ ವಿಜೃಂಭಣೆಯಿಂದ ಗ್ರಾಮಸ್ಥರೆಲ್ಲರೂ ಸೇರಿ ಮುಗಿಸಿದ್ರು. ಏನಂದ್ರೆ ಅಮಾಸಿ ಕಾರ್ತಿಕ ಹೋದ ಸೋಮ ಕಳೆದ ನಂತರ ಸೋಮವಾರ ಯಾವುದು ಬರುತ್ತೆ ಆ ಸೋಮವಾರಕ್ಕೆ ಪ್ರತಿ ಹಿಂದಿನ ಸಂಪ್ರದಾಯದಂತೆ ಈ ವರ್ಷವೂ ಹೆಚ್ಚಿನ ಪ್ರಮಾಣದ ಯುವಕರು ಹಳ್ಳಿಯಿಂದ ಬಂದ ಭಕ್ತರು ಎಲ್ಲರೂ ಸೇರ್ಕೊಂಡು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸಿಕೊಟ್ರು. ಅದೇ ರೀತಿ ಅದರ ಜೊತೆಯಲ್ಲಿ ಕೋಲಾಟವೊಂದು ಆಡಿದರು. ಭಜನೆ ಎಲ್ಲ ಗ್ರಾಮಸ್ಥ ಭಜನೆ ಯುವಕರು ಭಜನೆ ಮಂಡಳದವರು ಎಲ್ಲ ಗ್ರಾಮದಲ್ಲಿ ಅದೇನು ಬಂದಂಥ ಭಕ್ತರಿಗೆ ಅನ್ನಪ್ರಸಾದ ಎಲ್ಲ ವಿಜೃಂಭಣೆಯಿಂದ ಮಹಿಳೆಯರು ಎಲ್ಲ ಜೊತೆಯಲ್ಲಿ ಸೇರಿ ಆ ಭಕ್ತಾದಿಗಳು ಒಂದು ವಿಜೃಂಭಣೆಯಿಂದ ಒಂದು ಈ ಕಾರ್ತಿಕೋತ್ಸವ ಒಂದು ವಿಜೃಂಭಣೆಯಿಂದ ನೆರವೇರಿಸಿಕೊಟ್ರು. ಅದೇ ಥರನಾಗಿ ಪ್ರತಿ ಅಮಾಸಿಗೊಮ್ಮೆ ಆ ಪತ್ರೇಶ್ವರ ಅಭಿಷೇಕ ರುದ್ರಾಭಿಷೇಕ ನಡೀತೈತಿ. ಅದಾಗಿ ಧಾರ್ಮಿಕ ವಿಶೇಷ ಏನಂದ್ರೆ ಪತ್ರಿವನ ಇರೋದರಿಂದ ಭಕ್ತರು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಒಂದು ಪೂಜೆ ಪುನಸ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ನಡೀತೈತಿ ಅಂತ ಹೇಳಿ ನೋಡ್ರಿ. ನಾವು ಕಾರ್ತಿಕ ಸಂಪ್ರದಾಯ ಪ್ರಕಾರ ನಾವು ಪತ್ರೇಶ್ವರ ದೇವಸ್ಥಾನಕ್ಕೆ ವರ್ಷನ ಸಂಪ್ರದಾಯ ಪ್ರಕಾರ ನಾವು ಕಾರ್ತಿಕ ಹಚ್ಕೊಂತ ಬಂದೀವಿ. ಇವತ್ತಿಗೆ ಅದನ್ನು ನಾವು ಅದನ್ನು ಅಗದಿ ವಿಜೃಂಭಣೆಯಿಂದ ಮಾಡ್ಕೊಂತ ಬಂದೀವಿ. ಈ ವರ್ಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ತಿಕನ ಹಚ್ಚೀವಿ. ಕೋಲಾಟ ಅನ್ನ ಸಂಪತ್ ಅನ್ನ ಪ್ರಸಾದ ಇವೆಲ್ಲ ಅಗದಿ ನಿಯಮ ನೀತಿಯಿಂದ ಮಾಡೀವಿ. ವರ್ಷಕ್ಕಿಂತ ವರ್ಷ ಜಾಸ್ತಿ ಹಾಕ್ಯಂತ ಹೊಂಟತಿ ಅಗದಿ ವಿಜೃಂಭಣೆಯಿಂದ ಚಂದಾಗಿ ಮಾಡ್ಯಾರ. ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಗುರು ಹಿರಿಯರು ಯುವಕರು ಮಕ್ಕಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.